ಸುದೀರ್ಘವಾಗಿ ಅನೇಕ ನಮ್ಮ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ 9 ವರ್ಷದ ಅನೇಕ ಯೋಜನೆಗಳ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದಂತ ರಾಜ್ಯಸಭಾ ಸದಸ್ಯರಂತ ಹಿರಣ್ಣ ಕಡಡಿಯವರು ಇವತ್ತು ನಮ್ಮ ಬಸವರಾಜ ಉಂಡ್ರಿ ನೋಡ್ರಿ ಟಿಕೆಟ್ ಅದಾನ ನಾ ಎಟ್ ಊದ್ದಾಗ ನಮಗೂ ಆಶಾಭಂಗ್ಯ ಅಂದ್ರೆ ವಿಧಾನಸಭಾದಾಗ ಅತಿ ಕೆಟ್ಟ ಮನುಷ್ಯ ಬಸವರಾಜ ಉಂಡ್ರಿ ಅತಿ ಎತ್ತರ ಮನುಷ್ಯ ನಾನು ಆಗ್ತೀನಿ ಯಾಕಂದ್ರೆ ಅವ್ರು 3 ಫುಟ್ ಅದಾರ ನಾ 6 ಫುಟ್ 1 ಇಂಚ್ ಅದೇ और इस तरह का टेबल इतने नहीं अंदर सो इंता अप्पा अत्यंत साधक नोड़ ना कुश्ती सण कड़े दौडर होगी हंग कुस्ती अंकन मंडी इवत बेलगाम जिले ऐन हिंग सार्वजनिक सभा अंकन मंडी भागद माला साधने यारू मुं मंदिर अट भय वातावरण ना गोकाक नम समाज कार्यक्रम अंतर अली नन सवाल हाकद नी गोकाक हंग बर्ती नोड़ी नी स्टेज हंग नोड़ी नीन बंद पुट ओद पुट चालेज आ हिंदूस्तान गोकाक भाग ऐन बारे सपरेट कंट्री अद काश्मीर दंगो अट भय साहुकार भय अट्टप गोल्टी हाद्रे ऐन मुड़सोतर भगवद्गीते मुड़सोतर इवरिबरू हिंदू दलित जनांगद्वर नम धर्म श्रेष्ठ ग्रंथ बरदंत कृष्ण यार हिंदू समाज सतर नेतृत्व इंतु हिंदू धर्म हिंदू संस्कृति अस्टे के मटीतप इवे छत्रपति शिवाजी महाराज बे हजर माता संभाजी राजवर बे हजर माता संगोली रायनवर बे हजर माता लिंगायत हूपाय पट्टी को ಅಲ್ಲಿ ವಾಲ್ಮೀಕಿ ಜನಾಂಗದವರಿಗೆ ಸುಮಾರು 3,000 ಎಕರೆ ಜಮೀನನ್ನ ಇವತ್ತು ಅವರ ಮೇಲೂ ಸಹಿತ ದಬ್ಬಾಕಿ ಮಾಡ್ತೀರಿ ಈ ರೀತಿ ಒಂದು ಹೊಸ ಅಧ್ಯಾಯ ಇವತ್ತು ಪ್ರಾರಂಭ ಆಗಬೇಕಾಗಿದೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳಿದ್ರು ಇವತ್ತು ನರೇಂದ್ರ ಮೋದಿ ಅವರು ಬಂದಾರ ಅಂತ ಹೇಳಿ ಭಾರತ ಜಗತ್ತಿನ 5ನೇ ಆರ್ಥಿಕ ಶಕ್ತಿಯುತ ರಾಷ್ಟ್ರ ಆಗಿ ಇವತ್ತು ನಿಂತಿದೆ ಇಂಗ್ಲೆಂಡ್ ಅಲ್ಲ 6ನೇ ನಂಬರ್ ಕಳಿಸಿದ್ರು ಮೊದಲು 19ನೇ ನಂಬರ್ ನಾಗಿದ್ದೀವಿ ಇವತ್ತು ನೋಡಿ ಇವತ್ತು ನಮ್ಮ ಭಯ ಪಾಕಿಸ್ತಾನಕ್ಕೆ ಮತ್ತು ಚೀನಾಕ್ಕೆ ನಮ್ಮ ಇಲ್ಲಿ ನಮ್ಮ ಸೈನಿಕರ ದಾರಿ ಕೇಳಿದ್ರು ಮೊದಲು ಕಾಶ್ಮೀರದಲ್ಲಿ ನಮ್ಮ ಸೈನಿಕರ ಮೇಲೆ ಕಲ್ಲು ಹೋಗಿದ್ರೆ ನಮ್ಮ ಸೈನಿಕರ ಶಿರ ಛೇದ ಮಾಡಿದ್ರೆ ಅವರ ಮೇಲೆ ಏನು ಮಾಡ್ಲಿಕ್ಕೆ ಫೈರಿಂಗ್ ಮಾಡ್ಲಿಕ್ಕೆ ಅಧಿಕಾರ ಇರಲಿಲ್ಲ ಅವರಿಗೇನು ಅಲ್ಲಾಕ ಅಧಿಕಾರ ಇರಲಿಲ್ಲ ಮನಮೋಹನ್ ಸಿಂಗ್ ಸರ್ಕಾರದಾಗ ಹಿಂದಿನ ಎಲ್ಲ ಕಾಂಗ್ರೆಸ್ ಸರ್ಕಾರದಾಗ ನಮ್ಮ ದೇಶದ ಸೈನಿಕರಿಗೆ ನಿರಂತರವಾಗಿ ಅಪಮಾನ ಆಗ್ತಾ ಇತ್ತು ನಮ್ಮ ದೇಶದ ಸೈನಿಕರು ಜಗತ್ತಿನ 3ನೇ ದೊಡ್ಡ ಶಕ್ತಿ ಆದ್ರೆ ಏನು ಮಾಡೋದು ಕೇಂದ್ರ ಸರ್ಕಾರನೇ ನಪುಂಸಕ ಸರ್ಕಾರ ಇದೆ ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಇವತ್ತು ನಮ್ಮ ಸೈನಿಕರಿಗೆ ಪೂರ್ತಿಯಾದಂತ ಅಧಿಕಾರ ಕೊಟ್ಟಾರ ಒಂದು ಹೊಡೆ ಏನಾದ್ರೂ ನಮ್ಮ ಸೈನಿಕರಿಗೆ ನಮ್ಮ ಇವರಿಗೆ ಆದ್ರೆ 10 ಹೊಡೆದು ಬರುವಂತ ಶಕ್ತಿಯನ್ನ ಭಾರತದ ಪ್ರಧಾನಮಂತ್ರಿಗಳು ಇವತ್ತು ಕೊಟ್ಟಾರ ಅದಕ್ಕೆ ಪಾಕಿಸ್ತಾನ ಇವತ್ತು ಮೆತ್ತಗಾಗದ ಈ ಪಾಕಿಸ್ತಾನ ಪರಿಸ್ಥಿತಿ ದಿಕ್ಕ ನಿವಾಳೆ ಆಗದ ಇಲ್ಲ ನಿವಾಳಿಲ್ಲ ಇಂತ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದ ಆಗಬೇಕಾದ್ರೆ ಭಾರತ ಒಂದು ಪ್ರಬಲವಾದಂತ ಒಬ್ಬ ಪ್ರಧಾನಮಂತ್ರಿ ಇರುವುದರಿಂದ ಬಂದ್ರೆ ಇವತ್ತು ನಾವು ದೇಶವನ್ನ ಪೂರ್ಣ ಪ್ರಮಾಣದಲ್ಲಿ ಇವತ್ತು ರಕ್ಷಣೆ ಮಾಡಿದೀವಿ ಕಾಶ್ಮೀರ 370 ವಿಧಿ ತೆಗೆದು ಅಂತ ಅಟ್ಟು ಈಜಿ ಇರಲಿಲ್ಲ 370 ಅಂದ್ರೆ ಏನು ನಮ್ಮ ಹಿಂದೂಸ್ತಾನದ ಕಾನೂನುಗಳಲ್ಲಿ ಲಾಗೂ ಆಗ್ತಿರ್ಲಿಲ್ಲ
ಜಮಕನ ಮರ್ಡರ್ ಹೋಗಿ ಅಲ್ಲಿ ಹೊಲ ತಗೋತೀನಿ ಅಂಗಡಿ ತಗೋತೀನಿ ಅಂದ್ರೆ ನಮ್ಮ ಅಧಿಕಾರ ಇಲ್ಲ, ಅವ್ರು ಇಲ್ಲಿ ತಗೋಬೋದು, ನಾವು ಅಲ್ಲಿ ತಗೊಳಕ್ ಕೊಡ್ತಿದ್ರು, ಅಲ್ಲಿ ಕನ್ಯಾ ಲಗ್ನ ಆಗ್ಲಕ್ ಕೊಡ್ತಿದ್ದಿಲ್ಲ. ಎಸ್ಸಿ ಎಸ್ಟಿ ಜನಾಂಗದವ್ರಿಗೆ ವೋಟಿಂಗ್ ಪವರ್ ಇರಲಿಲ್ಲ, ಅಲ್ಲಿ ಮೀಸಲಾತಿ ಇರಲಿಲ್ಲ. ಇದೆಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಿದಂತ ದೊಡ್ಡ ಅನಾಹುತ ಈ ದೇಶದ ಮೇಲೆ. ಯಾವಾಗಲೂ ನಮ್ಮ ತುಳ್ಕೊತೆ ಬಂದು ಭಾರತ ಇಷ್ಟು ಶಕ್ತಿಶಾಲಿಯಾಗಿ ಒತ್ತೋಡ್ರಿ. ಇವತ್ತು ಅಮೆರಿಕದ ಒಂದು ಕಾಲದಲ್ಲಿ ವೀಸಾ ಕೊಟ್ಟಿರಲಿಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ. ಇವತ್ತು ರೆಡ್ ಕಾರ್ಪೆಟ್ ಹಾಕಿ ಹಗಲ ಮ್ಯಾಗ ಕೈ ಹಾಕಿ ಕರ್ಕೊಂಡು ಹೋಗ್ಲಾಕತ್ತಾರೆ ಇವತ್ತು ಅಮೆರಿಕದ. ಮತ್ತೆ ಶಕ್ತಿವಂತ 9 ವರ್ಷ ಇವತ್ತೇನು ಇರೋಣ ಕಡೆ ಹೇಳಿದ್ರೆ ನಿನ್ನೆ ಹೇಳಿದ್ರೆ ಪ್ರಧಾನಮಂತ್ರಿಗಳು ಬಿಜಾಪುರ ಮಾಡಿ ನನ್ನ ಸಂದೇಶ ಮುಗಿಸ್ರಿ, ನನ್ನ ನಮಸ್ಕಾರ ಮುಗಿಸ್ರಿ ಈ ರಾಜ್ಯದ ಮತದಾರರಿ. ಕಳೆದ 9 ವರ್ಷದಲ್ಲಿ ನಿಮಗೆ ಅಪಮಾನ ಮಾಡೋ ರೀತಿಯಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಕುಂದು ತರೋ ರೀತಿಯಲ್ಲಿ ಒಂದು ಕೆಲಸ ಮಾಡಿಲ್ಲ. ಅದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿನ ಆಶೀರ್ವಾದ ಮಾಡ್ರಿ ಅಂತೇಳಿ ನನ್ನ ಪರವಾಗಿ ಮತದಾರರಲ್ಲಿ ಕೈ ಮುಗಿದು ಕೇಳ್ಕೊಡಿ. ಮನೆಗೆ ಮನೆಗೆ ಹೋಗಿ ಬಂಧುಗಳೇ ಬದಲಾವಣೆ ಆಗ್ಬೇಕು ರಾಜ್ಯದಲ್ಲಿ. ಅನೇಕ ಕೆಲಸ ಅದೆಲ್ಲ ನಾನು ಹೇಳ್ಕೊತ ಹೋಗುದಿಲ್ಲ, ಆದ್ರೆ ಇವತ್ತು ಬದಲಾವಣೆ ಮಾಡುವಂತದ್ದು ಬಹಳ ವಿಷಯ. ಇವತ್ತು ಬಂದಾರ ನಮ್ಮ ಸತೀಶ್ ಜಾರಕಿಹೊಳಿ ನನ್ನ ಬಲ್ಲೇನು ಒಂದು ಟೀಮ್ ಕರೆಸ್ಯಾರ ಬಿಜಾಪುರಕ್ಕೆ, ರೊಕ್ಕನೂ ಕೊಟ್ಟು ಕಳಿಸ್ಯಾರ. ಅಲ್ಲಿ ಬಸವನಗೌಡ ಕೆಡವೇ ತೀರ್ತಿರ್ತಾರೆ. ಮತ್ತೆ ಸಹಜ ಐತಾರ ಪಾಪ ಅವ್ರಿಗೆ, ನಾವು ಇಲ್ಲಿ ಬರ್ಲಾಕತ್ತೀವಿ ಅಂದ್ರೆ ಅವ್ರು ಅಲ್ಲಿ ಬರೋರಲ್ಲ. ಬರಲಿ, ಎಷ್ಟು ರೊಕ್ಕ ಖರ್ಚು ಮಾಡ್ತಾರ, ಏನು ಎಷ್ಟು ಟನ್ ಕಬ್ಬಿಂದ ಕಾಟ ಹೊಡೆದಾರ, ಅವೆಲ್ಲ ಬರ್ತಾವೆ ಹೊರಗೆ. ನೀವು ಯಾರೋ ರೈತರು ಒಂದೊಂದು ಟನ್ನ ಕಡಿಮೆ ಹಾಕಿ ತಿಳ್ಕೊಂಡು ನೀವು ಈ ಇಲೆಕ್ಷನ್ದಾಗ ನಮ್ಮ ಒಂದರಿಗೆ ರೊಕ್ಕ ಕೊಟ್ಟು ಇಲೆಕ್ಷನ್ ಮಾಡಬೇಕಾಗಿತ್ತು. ಯಾಕಂದ್ರೆ ಒಂದು ಬದಲಾವಣೆ ಆಗ್ಬೇಕು ನೋಡ್ರಿ. ಇಲ್ಲಿ ನೀರಾವರಿ ಇಲ್ಲ, ನೀರಾವರಿನೇ ಮಾಡಲಿಲ್ಲ 15 ವರ್ಷ ಆಯ್ತು ಎಂ ಎಲ್ ಎ ಆಗಿಲ್ಲಿ 15 ವರ್ಷ. ಎಸ್ ಸಿ ಎಸ್ ಟಿಗಳು ಇವ್ರು ಐಎನ್ ಪಾಪ ಅವರು ಕಾನೂನು ದುರುಪಯೋಗ ಮಾಡ್ಕೊಂಡು 7 PCR. ಕಾಂಗ್ರೆಸ್ ನಾಯಕರದೇ ಜಮೀನು 8 ಎಕರೆ ಗೌರ್ಮೆಂಟ್ ದಬ್ಬಾಳಿಕೆ. ನಮ್ಮ ರವಿ ಅಂಜಿ ಅವರು ಪಾಪ ಅವರೊಂದು ಕ್ರಷಿಂಗ್ ಮಷಿನ್ ಹಾಕಿದ್ರೆ ಯಾರೂ ಇಲ್ಲದ ಜೀವನೇ ಮಾಡಬಾರ್ದು. ಅವ್ರು ಹೇಳದಂಗನೇ ಕೇಳ್ಬೇಕು. ನಮ್ಮ ಲೋಕಸಭಾ ಸದಸ್ಯರು ಜೊಲ್ಲಿಯವರು ಇಲ್ಲಿ ಬಂದು ಒಂದು ಯಾವ್ದಾರ ಬಸ್ ಸ್ಟ್ಯಾಂಡ್ ಭೂಮಿ ಪೂಜೆ ಮಾಡ್ತೀನಿ ಅಂದ್ರೆ ಇಲ್ಲಿ ಪವರ್ ಇಲ್ಲ, ಅವ್ರು ಭರಿಸಿ ಕೊಡುದಿಲ್ಲ. ಕೆನಾಲ್ ಇದ್ರೆ 15 ವರ್ಷದಿಂದ ನೀರೇ ಬರಲಿಲ್ಲ. ಕೆರೆ ತುಂಬುದು ಅಂತಾರೆ ಬಿಡ್ರಿ, ನಮ್ಮ ಬಿಜಾಪುರ ಜಿಲ್ಲೆದಾಗ 108 ಕೆರೆ ತುಂಬಿರೋ. ಇವತ್ತು ರೈತರೆಲ್ಲ ಉತ್ತಾರ, ಇವತ್ತೆಲ್ಲ ನಮ್ಮಲ್ಲಿ 7-8 ಫ್ಯಾಕ್ಟ್ರಿ ಅವು. ಬಂಧುಗಳೇ ಇವತ್ತ ರೈತರು ನೀವು ಉದ್ಧಾರ ಆದಾಗ ಮಾತ್ರ ಈ ಕ್ಷೇತ್ರದ ಉದ್ಧಾರ ಆಗ್ತದೆ. ಅದಕ್ಕೆ ಇದನ್ನೆಲ್ಲ ವಿಚಾರ ಮಾಡಿ ಇವತ್ತು ನೋಡ್ರಿ. ಇವತ್ತು JDS ನಮ್ಮಲ್ಲೇ ಪಾಪ ಅಷ್ಟಿ ಅವ್ರೇಟು ನಿಗಮ ಮಂಡಳಿ ಅಧ್ಯಕ್ಷ ಮಾಡಿದ್ರಂದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿದ್ರೆ ಎಲ್ಲ ತಿಂತಾರೆ ಅಂತ ಹೇಳಿ ಅವ್ರಿಗೆ ಏನೋ ಅನ್ಯಾಯ ಮಾಡಲಿಲ್ಲ. ಆದ್ರೆ ಪಾರ್ಟಿ ಹೈಕಮಾಂಡ್ ನಿರ್ಣಯ ಮಾಡಿದ್ಮೇಲೆ ಇವತ್ತು ಹುಂದ್ರಿಯವ್ರು ಕೊಡ್ತು ಎಲ್ಲರೂ ಕೂಡಿ ನಾವು ಈಗೇನು ಹೇಳ್ತಾರ ಹುಂದ್ರಿಯವರು ವೀಕ್ ಅಂತ ನಾನೇ ಸ್ಟ್ರಾಂಗ್ ಅಂತ. ನಮ್ಮ ಹಿಂದೆ ದೊಡ್ಡ ಆಶೀರ್ವಾದ ಏನಂತಂದ್ರೆ ನರೇಂದ್ರ ಮೋದಿ ಅನ್ನೋಂಥ ಒಂದು ದೊಡ್ಡ ಶಕ್ತಿ ನಮ್ಮ ಹಿಂದಿದೆ ನೋಡಿ. ಇವತ್ತು ನರೇಂದ್ರ ಮೋದಿಯವರ ಬಗ್ಗೆ ನಿನ್ನೆ ಹೇಳಿದ್ರು ಅವ್ರು ಬೀದರ್ನಾಗ, ಅವ್ರು 99 ಅಶ್ಲೀಲ ಶಬ್ದಗಳನ್ನು ಅವ್ರ ಬಗ್ಗೆ ಮಾತಾಡ್ತೀವಿ. ರಾಜಕಾರಣದಾಗ ಟೀಕೆಗಳು ಇರ್ತಾವೆ, ನಾವು ಅವ್ರ ಟೀಕೆ ಮಾಡ್ತೀವಿ, ನಮ್ಮನ್ನ ಅವ್ರು ಟೀಕೆ ಮಾಡ್ತಾರೆ. ಕರ್ತಿಂದ ಶಬ್ದಗಳು ಚೌಕಿದಾರ್ ಚೋರ್ ಹೇ ಚಾಯ್ ವಾಲಾ ಕ್ಯಾ ದೇಶ್ ಚಲಾತೆ ಹೇ ಮತ್ತಿನ್ನೇನು ಹೇಳಿದ್ರು. ನಿನ್ನೆ ಮೊನ್ನೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಅಂದ್ರೆ ನಾಗರ ಹಾವು ಇದ್ದಂಗ ವಿಷ ಸರ್ಪ ಇದ್ದಂಗ ಅಂತ. ಎಂತಿಂತ ಶಬ್ದಗಳನ್ನ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ 91 ಅಶ್ಲೀಲ ಶಬ್ದಗಳನ್ನ ಅನ್ ಪಾರ್ಲಿಮೆಂಟ್ ಶಬ್ದಗಳನ್ನ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ರಾಜಕೀಯ ಒಂದು ವೈರತ್ವ ಸಲಗಾರ ಭಯ ಐತೆ. ಎಲ್ಲೋ ಅವರೆಲ್ಲ ಜಾಮೀನು ಮೇಗದಾರೆ, ರಾಹುಲ್ ಗಾಂಧಿ ಜಾಮೀನು ಮೇಗ, ಸೋನಿಯಾ ಗಾಂಧಿ ಜಾಮೀನು ಮೇಗ, ಅವ್ರ ಹಳೆ ಅದಲ್ಲ ಅವ್ರ ರಾಬರ್ಟ್ ವಾಡ್ರ ಅವ್ರು ಹೇಳ್ತಿ ಯಾವ ವಾಡ್ರ ಪ್ರಿಯಾಂಕಾ ವಾಡ್ರ ಗಾಂಧಿ ದುಡ್ಕೋತಾರೆ ಡುಪ್ಲಿಕೇಟ್ ಅದು.
ರಜನಿಕಾಂತ್ ಇರೋರು ಯಾಕೆ ಅಂತೀವಿ ತಳ ಇಲ್ಲ ಕೂಡ ಇಲ್ಲ ವಾಟ್ರ ಇಂದಿರಾ ಗಾಂಧಿ ಅವ್ರ ಗಂಡನ ಹೆಸರು ಫಿರೋಜ್ ಶಾ ಖಾನ್ ಅದು ಗಾಂಧಿ ಯಾವಾಗ ಬಂದು ಸೇರ್ತೋ ಗೊತ್ತಿಲ್ಲ ಪಾಪ ಮಹಾತ್ಮಾ ಗಾಂಧಿ ಬಂತಂದವ್ರು ಎಲ್ಲ ಎಲ್ಲೆಲ್ಲೋ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೊಂಡು ಆಡ್ಕೋತಾರ ಈ ಡುಪ್ಲಿಕೇಟ್ ಗಾಂಧಿಗಳದೇ ಕರೆಕ್ಟ್ ಇಂಡಿಯಾದಾಗ ಇಂಥ ಡುಪ್ಲಿಕೇಟ್ ಮಂದಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಈ ದೇಶದಲ್ಲಿ ಒಂದು ಸಾಮಾನ್ಯ ಒಂದು ಕುಟುಂಬದಿಂದ ಬಂದಂಥ ಮೋದಿ ಮೋದಿ ಅನ್ನುವಂಥ ದೇಶದವರು ಎಲ್ಲರೂ ಭ್ರಷ್ಟರು ಲಫಂಗ್ರ ಕೇಳಿಬಿಟ್ಟ ರಾಹುಲ್ ಗಾಂಧಿ ಮನೆ ಎಷ್ಟೋ ತಿಂಗಳು ಜೈಲು ಆಯ್ತಲ್ಲ ಎಂ ಪಿನ ಹೋಯ್ತು ಜೈಲು ಆಗೈತೆ ನಿನ್ನೆ ಕೋರ್ಟ್ನಾಗ ಅದನ್ನು ಒಪ್ಪಲ್ಲೇನ ಈ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಎಷ್ಟು ಸಲ ಅಪಮಾನ ಮಾಡಬೇಕು ಮಾಡಿದ್ರು ಸಹ ನೀವೆಲ್ಲ ಈ ದೇಶದ ಜನ ಏನಿದ್ದೀರಿ ಪ್ರಧಾನಮಂತ್ರಿಗಳಿಗೆ ಎರಡು ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಆಶೀರ್ವಾದ ಮಾಡಿದಂತ ಜನ ನೀವಾಗಿರಿ ಅನ್ನೋಂತ ಮಾತನ್ನೇ ಈ ಸಂದರ್ಭದಲ್ಲಿ 303 ಸೀಟ್ ಬಂದು ಕಳೆದ ಲೋಕಸಭೆಯಲ್ಲಿ ಇವತ್ತು ಇವತ್ತು ದೇಶದಲ್ಲಿ ಇಷ್ಟೆಲ್ಲ ಕಾನೂನು ಮಾಡಿದೀವಲ್ಲ ನಾವು ಇಷ್ಟೆಲ್ಲ ಆರ್ಟಿಕಲ್ 370 ತೆಗೆದೀವಿ ಕಾಶ್ಮೀರ ಮುಕ್ತ ಮಾಡಿದೀವಿ ಅಯೋಧ್ಯೆ ರಾಮ ಮಂದಿರ ಆಗೋದಿಲ್ಲ ಅಂತಿದ್ರು ಕಾಶಿ ವಿಶ್ವನಾಥ ಕಾರಿಡಾರ್ ಆಗ್ತಿದ್ದಿಲ್ಲ ಭಾರತೀಯ ಶಿಕ್ಷಣ ಚೇಂಜ್ ಮಾಡಿದೀವಿ ಮೊದಲೇನಿತ್ತು ಭಾರತೀಯ ಶಿಕ್ಷಣದಾಗ ಔರಂಗಜೇಬ ಅಕ್ಬರ್ ದ ಗ್ರೇಟ್ ಅಕ್ಬರ್ ಅಂತೇಳಿ ನಮ್ಗೆ ಓದಿಸಿದ್ರು ನಾವೆಲ್ಲ ಅದನ್ನೇ ಓದಿವಿ ಔರಂಗಜೇಬ್ ಮಾರ್ಗ ದಿಲ್ಲಿ ಒಳಗ ಅಕ್ಬರ್ ಮಾರ್ಗ ಹುಮಾಯೂನ್ ಮಾರ್ಗ ಬಾಬರ್ ಮಾರ್ಗ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಛತ್ರಪತಿ ಶಿವಾಜಿ ಮಹಾರಾಜರು ಅವ್ರ ಬಗ್ಗೆ ಇತಿಹಾಸನಾಗ ಇತ್ತೆ ಮಹಾರಾಣ ಪ್ರತಾಪರ ಹೆಸರೇ ಇಲ್ಲ ಪೃಥ್ವಿರಾಜ್ ಚವಣರ ಹೆಸರೇ ಇಲ್ಲ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೆಸರೇ ಇಲ್ಲ ಸಂಗೊಳ್ಳಿ ರಾಯಣ್ಣ ಹೆಸರಿಲ್ಲ ಈ ದೇಶಕ್ಕೆ ಪವಿತ್ರ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕಾಂಗ್ರೆಸ್ ಹೀನಾಯವಾಗಿ ಮಾತಾಡಿದೆ ನಿನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ರು ಅಂತ ಪುಣ್ಯಾತ್ಮ ಸಂವಿಧಾನ ರಚನೆ ಮಾಡಿದಂತ ಕಾಂಗ್ರೆಸ್ ಏನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆನೂ ಸಹ ಹಗುರವಾಗಿ ಅವ್ರು ನೋಡ್ರಿ ಅಂತ್ಯಕ್ರಿಯೆಗೆ ದಿಲ್ಲಿಯಲ್ಲಿ 10 ಫೂಟ್ ಜಾಗ ಕೊಡಲಿಲ್ಲ ನೆಹರುಗೆ 400 ಎಕರೆ ರಾಜೀವ್ ಗಾಂಧಿಗೆ 400 ಎಕರೆ ಸಂಜಯ್ ಗಾಂಧಿಗೆ 400 ಎಕರೆ ಬಟ್ಯಾರ ಛತ್ರಪತಿಯವರ ಈ ದೇಶದ ಸಂವಿಧಾನ ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಅವರು ಮುಂಬೈನ ಚೌಪಾಟಿಯಲ್ಲಿ ಒಂದು ಸಮುದ್ರ ದಂಡೆಯಾಗಿ ಅವ್ರ ಅಂತ್ಯಕ್ರಿಯೆ ಆಯಿತು ಅವ್ರ ಅಂತ್ಯಕ್ರಿಯೆ ಮುಂಬೈ ದಿಲ್ಲಿದಿಂದ ಮುಂಬೈಗೆ ಅವರ ಪಾರ್ಥಿವ ಶರೀರ ತರಲ ಸಹಿತ ಒಂದು ವಿಮಾನ ವ್ಯವಸ್ಥೆ ಮಾಡಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂತ ಕಾರ್ ಇತ್ತು ಅದನ್ನು 2.5 ಸಾವಿರ ರೂಪಾಯಿ ಮಾರಿ ಅದಕ್ಕೆ ವಿಮಾನ ಬಿಟ್ಟು ಕೊಟ್ಟು ಇವತ್ತು ಅಂತ್ಯಕ್ರಿಯೆ ಮಾಡುವಂಥ ಪರಿಸ್ಥಿತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಮಾಡಿ ನಮ್ಮ ನರೇಂದ್ರ ಮೋದಿ ಅವರು ಬಂದಮೇಲೆ ಪಂಚತೀರ್ಥ ಅಂತ ಹೇಳಿ 5 ಅವ್ರು ಹುಟ್ಟಿದಂಥದ್ದು ಅವ್ರ ಶಿಕ್ಷಣ ತಗೊಂಡಂತ ಲಂಡನ್ ಇರ್ಬೋದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿದ್ರು ಸಹ ಈ ಬ್ರಿಟಿಷ್ ಮಿಲಿಟರಿ ಒಳಗಿದ್ರು ಅವ್ರ ಸುಬೇದಾರ್ ರಾಮ್ಜಿ ಸುಬೇದಾರ್ ರಾಮ್ಜಿ ಮಗ ಭೀಮರಾವ್ ಅಂಬೇಡ್ಕರ್